ನಂಜನಗೂಡಿನಲ್ಲಿ ಫೆಸಿಲಿಟಿ ಕ್ವಾರಂಟೈನ್ 900 ಮಂದಿ ಹಾಸ್ಟೆಲ್ ಅತಿಥಿಗೃಹಕ್ಕೆ ಶಿಫ್ಟ್ ಆಗಿದ್ದಾರೆ 900 ಮಂದಿಯನ್ನ ಜಿಲ್ಲಾಡಳಿತವೇ ನಿರ್ವಹಣೆ ಮಾಡ್ತಾ ಇದೆ ಫೆಸಿಲಿಟಿ ಸೆಂಟರ್ನಲ್ಲೇ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ರಾಜಾರೋಷವಾಗಿ ಓಡಾಡ್ತಾ ಇದ್ರು ಶಂಕಿತ ಕಾರ್ಮಿಕರು ನಂಜನಗೂಡು ನಿವಾಸಿಗಳು ವಿಪರೀತ ದೂರು ಕೂಡ ಸಲ್ಲಿಸಿದರು ಖುದ್ದು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು ನಿವಾಸಿಗಳು ಫೆಸಿಲಿಟಿ ಕ್ವಾರಂಟೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿ 900 ಮಂದಿಯನ್ನು ಕೂಡ ಫೆಸಿಲಿಟಿ ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಒಳಪಡಿಸಿರುವಂತದ್ದು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಊಟೋಪಚಾರದ ವ್ಯವಸ್ಥೆಯನ್ನು ಫೆಸಿಲಿಟಿ ಸೆಂಟರ್ನಲ್ಲಿ ನೀಡಲಾಗ್ತಾ ಇದೆ ನಿವಾಸಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ರು ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ದಾರೆ ಶಂಕಿತರು ಅನ್ನುವುದರ ನಿಟ್ಟಿನಲ್ಲಿ ಹೀಗಾಗಿ ಅವರೆಲ್ಲರನ್ನು ಕೂಡ ಫೆಸಿಲಿಟಿ ಕ್ವಾರಂಟೈನ್ನಲ್ಲಿ ಇಡಲಾಗಿದೆ ಹಾಗಾದ್ರೆ ಮೈಸೂರಿನ ಆಸ್ಪತ್ರೆಗಳು ಹೇಗೆಲ್ಲ ಕೆಲಸ ಮಾಡ್ತಾ ಇವೆ ನಮ್ಮ ಪ್ರತಿನಿಧಿ ಮಧು ಚಿಟ್ಚಾಟ್ ನಡೆಸಿದ್ದಾರೆ ವಾಕ್ ನೋಡಿದ್ದಾರೆ ಮಾಧ್ಯಮ ಲೋಕದ ಇತಿಹಾಸದಲ್ಲಿ ಸುವರ್ಣ ನ್ಯೂಸ್ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಏನು ಕೋವಿಡ್ನ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ವೈದ್ಯರ ಸಾಲಿನಲ್ಲಿ ನಿಂತು ಈಗ ವರದಿಯನ್ನು ಮಾಡ್ತಾ ಇದೆ ವಾರಿಯರ್ಸ್ ನಿಂತೆ ಫೀಲ್ಡ್ನಲ್ಲಿ ವರದಿ ಮಾಡ್ತಾ ಇರ್ತಕ್ಕಂಥ ನಾವು ಇವತ್ತು ಬೇಕಾಗಿರ್ತಕ್ಕಂಥ ಸೇಫ್ಟಿಯ ಎಲ್ಲ ಮೆಜರ್ಮೆಂಟ್ ಇರ್ತಕ್ಕಂತಹ ಡ್ರೆಸ್ಗಳನ್ನು ಬಳಸ್ಕೊಂಡು ಇವತ್ತು ವರದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ನೀವು ನಾನು ಬಳಸಿರ್ತಕ್ಕಂಥ ಡ್ರೆಸ್ಸನ್ನು ನೋಡ್ತದೆ ಇದು ಸುಮಾರು 9 ಲೇಯರ್ಗಳನ್ನು ಒಳಗೊಂಡಿರ್ತಕ್ಕಂತಹ ಡ್ರೆಸ್ ಆಗಿರ್ತಕ್ಕಂಥದ್ದು ಇದನ್ನು ವೈದ್ಯರು ರೋಗಿಯನ್ನು ಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಕರೋನಾ ವೈರಸ್ಗೆ ಒಳಗಾಗಿರ್ತಕ್ಕಂತಹ ರೋಗಿ ಏನಿದ್ದಾರೆ ಆ ರೋಗಿಯನ್ನು ಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂತಹ ಡ್ರೆಸ್ ಇದಾಗಿರುವಂಥದ್ದು ಕಾಲಿನಿಂದ ಹಿಡಿದು ತಲೆಯವರೆಗೂ ಕೂಡ ಎಲ್ಲೂ ಕೂಡ ವೈರಸ್ನ ಒಂದು ಕಣವೂ ಕೂಡ ದೇಹದ ಒಳಗೆ ಪ್ರವೇಶವನ್ನು ಮಾಡಬಾರ್ದು ಆ ಒಂದು ನಿಟ್ಟಿನಲ್ಲಿ ಈ ಡ್ರೆಸ್ಸನ್ನು ಕೂಡ ಬಳಕೆ ಮಾಡ್ತಾರೆ ನೀವು ಕೈಗೆ ಹಾಕಿರ್ತಕ್ಕಂಥ ಗ್ಲೌವ್ ಇರ್ಬೋದು ಮುಖದ ಒಳಭಾಗದಲ್ಲಿ ಹಾಕಿರ್ತಕ್ಕಂಥ ಕನ್ನಡಕದಿಂದ ಹಿಡಿದು ಅಲ್ಲಿಗೆ ಇರ್ತಕ್ಕಂಥ ಮಾಸ್ಕಿಂದ ಹಿಡಿದು ಎಲ್ಲವನ್ನು ಕೂಡ ಧರಿಸ್ಕೊಂಡು ಇವತ್ತು ಫೀಲ್ಡ್ಗೆ ಇಳಿದಿದ್ದೀವಿ ನಾವು ಭಾಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ಮೈಸೂರಿನಲ್ಲಿರ್ತಕ್ಕಂತಹ ಕೋವಿಡ್ ಆಸ್ಪತ್ರೆ ಮುಂಭಾಗ ಈ ಮುಂಭಾಗದ ದೃಶ್ಯಾವಳಿಗಳನ್ನೊಮ್ಮೆ ಗಮನಿಸಬೇಕಾಗತ್ತೆ ಈ ಒಂದು ಆಸ್ಪತ್ರೆ ಇದೀಗಷ್ಟೇ ಕೂಡ ಉದ್ಘಾಟನೆಗೊಂಡಿರ್ತಕ್ಕಂತಹ ಜಿಲ್ಲಾಸ್ಪತ್ರೆಯನ್ನು ಈಗ ಮೈಸೂರು ಜಿಲ್ಲಾಡಳಿತ ಕೋವಿಡ್ ಆಸ್ಪತ್ರೆಯಾಗಿ ಮಾರ್ಪಡಿಸಿದೆ ಸುಮಾರು ಇಲ್ಲಿ 250 ಬೆಡ್ಗಳನ್ನು ಕೂಡ ರೆಡಿ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಮತ್ತು ಹೊರ ಜಿಲ್ಲೆಗಳಿಂದ ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಏನು ಕರೋನಾ ವೈರಸ್ನ ಪಾಸಿಟಿವ್ ಪ್ರಕರಣಗಳು ಬರ್ತವೆ ಅಂತ ಪ್ರಕರಣಗಳನ್ನು ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಇಟ್ಟು ಚಿಕಿತ್ಸೆಯನ್ನು ಮಾಡಲಿಕ್ಕೆ ಅವರು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಈ ಆಸ್ಪತ್ರೆಯ ವಾತಾವರಣವನ್ನು ನೋಡೋದಾದರೆ ಇಷ್ಟು ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ದೊಡ್ಡ ಕಟ್ಟಡ ಇದ್ರೂ ಕೂಡ ಯಾರೊಬ್ಬರು ಕೂಡ ಈ ಕಡೆಗೆ ಸುಳಿಯೋದಿಲ್ಲ ಅನ್ನೋದಕ್ಕೆ ಕಾರಣ ಏನು ಇಲ್ಲಿರ್ತಕ್ಕಂಥ ರೋಗಿಗಳಿಗೆ ಆ ಒಂದು ವೈರಸ್ ಹರಡಿದೆ ಆ ವೈರಸ್ ಕೂಡ ಈ ಒಂದು ಪರಿಸರದಲ್ಲಿ ಓಡಾಡಿದ್ರೆ ನಮಗೂ ಕೂಡ ಹರಡಬಹುದು ಅನ್ನೋ ಒಂದು ಆತಂಕದಲ್ಲಿ ಯಾರೊಬ್ಬರು ಇಲ್ಲಿ ಸುಳಿದೇ ಇರತಕ್ಕಂಥದ್ದು ನಾವೀಗ ಮುಂದೆ ದೃಶ್ಯಾವಳಿಗಳಲ್ಲಿ ನೋಡ್ತೀವಿ ದಾದಿಯರು ನರ್ಸ್ಗಳು ಮತ್ತು ಹಾಗೆ ಮೇಲ್ವಿಚಾರಕರು ಏನಿದ್ದಾರೆ ಅವರುಗಳಷ್ಟೇ ಕೂಡ ಆಸ್ಪತ್ರೆ ಹೊರಭಾಗದಲ್ಲೂ ಕೂಡ ಇರ್ತಕ್ಕಂಥದ್ದು ಇಂತಹ ಒಂದು ದೊಡ್ಡ ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಯಾರೊಬ್ಬರು ಇಲ್ಲ ಇನ್ನು ಈ ಆಸ್ಪತ್ರೆ ಒಳಭಾಗದಲ್ಲಿ ಸುಮಾರು 17 ಜನರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲಿ ಕೂಡ 12 ಜನ ಕೊರೋನಾ ಪಾಸಿಟಿವ್ ಅನ್ನು ಹೊಂದಿರತಕ್ಕಂತಹ ಜನ ಅದರಲ್ಲೂ ಕೂಡ ನಿನ್ನೆಯಷ್ಟೇ ಕೂಡ 4 ಹೆಚ್ಚಾಗಿ ಕೊರೋನಾ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಜಮಾವಣೆ ಆಗಿದ್ರು ಅದರ ಜೊತೆಗೆ ಏನು ಸ್ವಲ್ಪ ಸೀರಿಯಸ್ ಇರ್ತಕ್ಕಂಥದ್ದು ಅವರ ಪ್ರೈಮರಿ ಕಾಂಟ್ಯಾಕ್ಟನ್ನು ಹೊಂದಿರತಕ್ಕಂಥ ಜನರೇನಿದ್ದಾರೆ ಅವರನ್ನು ಕೂಡ ಈ ಒಂದು ಆಸ್ಪತ್ರೆಯಲ್ಲಿ ಟ್ರೀಟನ್ನು ಮಾಡ್ತಾ ಇದ್ದಾರೆ ಆದರೆ ಒಂದು ವಿಪರ್ಯಾಸ ಅಂತಂದರೆ ಆಸ್ಪತ್ರೆಯಿಂದ ಹೊರಭಾಗದ ಪರಿಸ್ಥಿತಿಯನ್ನು ಏನು ಸರ್ಕಾರ 21 ದಿನಗಳ ಲಾಕ್ಡೌನನ್ನು ಹೇಳಿತ್ತು ಲಾಕ್ಡೌನ್ನ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಜನ ಬರಬಾರ್ದು ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು ಅಂತೇಳಿ ಎಲ್ಲೇ ಒಂದು ಕಡೆ ಮೈಸೂರಿನ ಹಲವು ಕಡೆಗಳಲ್ಲಿ ಇದು ವಿಫಲ ಆಗ್ತಾ ಇದೆ ಜನರು ಗುಂಪಾಗಿ ಬಂದು ವ್ಯಾಪಾರ ವಹಿವಾಟನ್ನು ಮಾಡುವಂಥದ್ದನ್ನು ಕಾಣ್ತಾ ಇದ್ದೀವಿ ಆದರೆ ಇವತ್ತು ಒಬ್ಬ ವರದಿಗಾರರಿಗೆ ಇಂತಹ ಪರಿಸ್ಥಿತಿ ಬರ್ತಾ ಇದೆ ಆ ವರದಿಗಾರರು ಈ ರೀತಿಯಾಗಿ ಫೀಲ್ಡಲ್ಲಿ ಇಳಿಬೇಕು ಅಂತ ಹೇಳಿದ್ರೆ ಮುಂದೊಂದು ದಿನ ಜನ ಸರ್ಕಾರದ ನಿಯಮಗಳನ್ನು ಪಾಲಿಸ್ತೇ ಹೋದರೆ ತಮ್ಮ ಜವಾಬ್ದಾರಿಯನ್ನು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆದೇ ಇದ್ದರೆ ಅವ್ರಿಗೂ ಇಂಥದ್ದೇ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಸಾರಲಿಕ್ಕೆ ಸುವರ್ಣ ನ್ಯೂಸ್ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಈಗ ಏನು 17 ಜನ ಈ ಒಂದು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲಿ 12 ಜನ ಪಾಸಿಟಿವ್ ಇರ್ತಕ್ಕಂಥವ್ರು ಇನ್ನು ಉಳಿದವ್ರಿಗೂ ಕೂಡ ವೈದ್ಯರು ಸಮರೋಪಾದಿಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ ಸುವರ್ಣ ನ್ಯೂಸ್ ಮೈಸೂರು